ನೋಡು ಶಕ್ರೆ ಇವತ್ತು ತಂಡದಲ್ಲಿ ಅರಣ್ಯ ಅಧಿಕಾರಿ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಆನ್ಲೈನ್ ಮುಖಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಮಹಿಳೆಯರು ಕೂಡ ಅರ್ಜಿ ಸಲ್ಲಿಸಿ ಮತ್ತು ಪುರುಷರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಏನಂದ್ರೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಇರುತ್ತೆ ಅದು ಎಷ್ಟೆಷ್ಟು ಸಲ್ಲಿಲಿಕ್ಕೆ ಅನುವಾಗುತ್ತೆ ಮತ್ತು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಮತ್ತು ಯಾವ ರೀತಿಗೆ ಅರ್ಜಿಗಳನ್ನು ಸಲ್ಲಿಸಬೇಕು ಮತ್ತು ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ಒಂದೊಂದಾಗಿ ಮಾಹಿತಿ ಹೊಡೆದಲ್ಲಿ ಸಂಪೂರ್ಣ ತಿಳಿಸಿಕೊಡ್ತೇನೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇನ್ನೂರ ಯಾರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡಿಕೊಳ್ಳಿ ನಾವು ಹಾಕೋಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪುತ್ತದೆ ನೋಡಿ ಶಿಖರ ಎರಡು ಸಾವಿರದ ಇಪ್ಪತ್ತ್ ಹೊಸದಾಗಿ ಅರ್ಜಿಗಳನ್ನು ಕರೆದಿರ್ತಾರೆ ಆಸಕ್ತಿ ಹೊಂದಿರೋ ಅಭ್ಯರ್ಥಿಗಳು ಇವುಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಅಧಿಸೂಚನೆ ಬಿಟ್ಟಂತ ದಿನಾಂಕ ಕೂಡ ಅನೌನ್ಸ್ ಮಾಡಿದ್ದಾರೆ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ ಕೊನೆ ದಿನಾಂಕ ಆಗಿರುತ್ತೆ ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರಂದು ಹೊಸದಾಗಿ ಅಧಿಸೂಚನೆ ಬಿಟ್ಟಿರ್ತಾರೆ ಆದಷ್ಟು ಇಲ್ಲಿ ಕೊನೆ ದಿನಾಂಕ ಒಳಗಾಗಿ ನೀವು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಯಾವೊಂದು ವೆಬ್ಸೈಟ್ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಡಿಸ್ಪ್ಲೇ ಮುಂದೆ ವೆಬ್ಸೈಟ್ ಕಾಣಿಸೋದಿಲ್ಲ ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ಕಾಮ್ ಯು ಪಿ ಎಸ್ ಸಿ ಆನ್ಲೈನ್ ಎನ್ ಐ ಸಿ ಭೇಟಿ ನೀಡಿಕೊಂಡು ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ರಿಜಿಸ್ಟರ್ ಮಾಡಿಕೊಂಡು ರಿಜಿಸ್ಟರ್ ಆದಮೇಲೆ ಒಂದು ಐ ಡಿ ಸಿಗುತ್ತೆ ಐ ಡಿದಂತೆ ಲಾಗಿನ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ಖಾಲಿರೋ ಹುದ್ದೆಸರು ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಾಗಿರುತ್ತೆ ಅಂದರೆ ಇದರಲ್ಲಿ ತುಂಬಾ ಹುದ್ದೆಗಳು ಖಾಲಿ ಇರುತ್ತೆ ಅಂದರೆ ಅರಣ್ಯ ಅಧಿಕಾರಿಗಳು ಅರಣ್ಯ ರಕ್ಷಕಗಳು ಮತ್ತು ಅರಣ್ಯ ಆದಂತಹ ಒಂದು ಸಂಬಂಧಪಟ್ಟಂತೆ ಖಾಲಿರೋ ಹುದ್ದೆಗಳಾಗಿರುತ್ತೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಹೊಸದಾಗಿ ನೇಮಕಾತಿಯಾಗಿರತ್ತೆ ಯು ಪಿ ಎಸ್ ಸಿ ಪರೀಕ್ಷೆ ಮೂಲಕವಾಗಿ ಆಯ್ಕೆಯನ್ನು ಮಾಡ್ಕೋತಿದ್ದಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ತುಂಬಾ ಆಗಿರುತ್ತೆ ಅಭ್ಯರ್ಥಿಗಳು ಜೊತೆಗೆ ಮಾನ್ಯತೆ ಪಡೆದ ಮಳೆಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಇಲ್ಲಿ ನೋಡಿ ವೀಕ್ಷಕರೆ ಪಶು ಸಂಗೋಪನೆ ಅಥವಾ ಇಲ್ಲಿ ವೈದ್ಯಕೀಯ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವಿಷಯಗಳಲ್ಲಿ ಸಸ್ಯಶಾಸ್ತ್ರದಲ್ಲಿ ಮತ್ತು ರಸಾಯನಶಾಸ್ತ್ರದಲ್ಲಿ ಭೂಮಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಗಣಿತ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಂಕಿ ಅಂಶಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಾಣಿಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಮತ್ತು ಅರಣ್ಯ ಅಥವಾ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಅಂದರೆ ಅರಣ್ಯ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಇಂಜಿನಿಯರಿನಲ್ಲಿ ಅಥವಾ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಂತೆ ಸ್ನಾತಕೋತ್ತರ ಪದವಿ ಪಾಸಾದರೂ ಅರ್ಜುನ್ ಸಲ್ಲಿಸಿ ಅಂತ ಅನೌನ್ಸ್ ಮಾಡಿದ್ದಾರೆ ಇದು ಕನಿಷ್ಠವಾಗಿ ಒಂದು ವರ್ಷದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕಂತ ಅನೌನ್ಸ್ ಮಾಡಿದ್ದಾರೆ ಅಂದರೆ ನೀವು ಪಡೆದಿರಬೇಕು ಮತ್ತು ಇಲ್ಲಿ ಬಿ ಎ ಮತ್ತು ಬೇರೆ ಬೇರೆಯಾಗಿ ರೀತಿಯ ಒಂದು ಪದವಿ ಕೂಡ ಹೊಂದಿದವರು ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ತಸ್ತಮಾನ ಕೂಡ ಉತ್ತೀರ್ಣರಾದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ವಯಸ್ಸಿನ ಮಿತಿ ತುಂಬಾ ಮುಖ್ಯ ಆಗಿರುತ್ತೆ ಇಲ್ಲಿ ಕನಿಷ್ಠವಾಗಿ ಹದಿನೆಂಟು ವರ್ಷ ಆಗಿರಲೇಬೇಕು ಯಾವುದೇ ಒಂದು ಸರ್ಕಾರಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವ ಅಭ್ಯರ್ಥಿಗೆ ಕನಿಷ್ಠವಾಗಿ ಹದಿನೆಂಟು ವರ್ಷ ಆಗಿರಲೇಬೇಕು ಮತ್ತು ಗರಿಷ್ಠ ವಿಶಿಷ್ಟ ಆಗಿರಬೇಕಂದ್ರೆ ಮೂವತ್ತೆರಡು ವರ್ಷನ ಒಳಗಿನವರು ಸಂಪೂರ್ಣವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇವುಗಳಿಗೆ ಸಂಬಂಧಪಟ್ಟಂತೆ ವಯಸ್ಸಿನ ಮಿತಿ ಕೂಡ ಸಲ್ಲಿಕಿರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಮಿತಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಜೊತೆಗೆ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಇದ್ರ ಬಗ್ಗೆ ಏನಾದರೂ ಕೂಡ ಡೌಟ್ಸ್ಗಳು ಅನಿಸಿದ್ರು ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ಅಥವಾ ಇದಕ್ಕಿಂತ ದೊಡ್ಡ ಡೌಟ್ಸ್ ಇದ್ದರೆ ನಮ್ಮ ಆಫೀಶಲ್ ಆದಂಥ ಇಮೇಲ್ ಐಡಿ ಕೊಟ್ಟಿರ್ತೇವೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಓಪನ್ ಮಾಡಿಕೊಂಡು ಅದೇ ರೀತಿ ಟೈಪ್ ಮಾಡಿಕೊಂಡು ನಮಗೆ ಕಾಂಟೆಂಟನ್ನು ಮಾಡ್ಬೋದು ಇವಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗೆ ಆಯ್ಕೆ ಪ್ರಕ್ರಿಯೆಗಳು ಮಧ್ಯದ ನಿಮಗೆ ಲಿಖಿತ ಪರೀಕ್ಷೆ ಇರುತ್ತೆ ಅಂದರೆ ಪೂರ್ವಭಾವಿ ಪರೀಕ್ಷೆ ಇರುತ್ತೆ ಮತ್ತು ಮುಖ್ಯ ಪರೀಕ್ಷೆ ಇರುತ್ತೆ ಎರಡು ಪ್ರಕಾರ ನಿಮಗೆ ಲಿಖಿತ ಪರೀಕ್ಷೆ ಇರುತ್ತೆ ಮೂರನೇದಾಗಿ ಸಂದರ್ಶನ ಇರುತ್ತೆ ಮತ್ತು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅದನ್ನು ಕೂಡ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇನೆ ಕೊನೆಯದಾಗಿ ವೈದ್ಯಕೀಯ ಪರೀಕ್ಷೆ ಇರುತ್ತೆ ಇಷ್ಟು ಪ್ರಕಾರ ನಿಮಗೆ ಆಯ್ಕೆಯನ್ನು ಮಾಡಲಾಗುತ್ತೆ ಟೋಟಲ್ ಆಗಿ ಇಲ್ಲಿ ಐದು ಪ್ರಕಾರ ನಿಮಗೆ ಆಯ್ಕೆಯನ್ನು ಮಾಡ್ತಾರೆ ಇದರಲ್ಲಿ ಎಲ್ಲ ಪಾಸ್ ಆದರೆ ನೀವು ಡೈರೆಕ್ಟಾಗಿ ಒಂದು ಅರಣ್ಯ ಅಧಿಕಾರಿಗೆ ಸೇವೆಯನ್ನು ಸಲ್ಲಿಸಬಹುದು ಅಂದರೆ ನೀವು ಜಾಯ್ನ್ ಆಗಬಹುದು ಜಾಬಿಗೆ ಇದು ಸಂಪೂರ್ಣ ಸೆಂಟ್ರಲ್ ಗೌರ್ಮೆಂಟ್ ಆಗಿದ್ರಿಂದ ಅರ್ಜಿ ಶುಲ್ಕ ಇದ್ದೇ ಇರುತ್ತೆ ಅಂದ್ರೆ ಈ ಜನರಲ್ ಕಾಸ್ಟ್ ದವರಿಗೆ ಅರ್ಜಿ ಶುಲ್ಕ ಇರುತ್ತೆ ಒಬಿಸಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಅರ್ಜಿ ಶುಲ್ಕ ಇರುತ್ತೆ ಇ ಡಬ್ಲ್ಯೂ ಎಸ್ ಅರ್ಜಿ ಶುಲ್ಕ ಇರುತ್ತೆ ಮತ್ತು ಸಾಮಾನ್ಯ ಅಭ್ಯರ್ಥಿ ಸಂಬಂಧಪಟ್ಟಂತೆ ಜನರಲ್ವರಿಗೆ ಟು ಎ ಮತ್ತು ಟು ಬಿ ಹಾಗೂ ತ್ರೀ ಮತ್ತು ತ್ರೀ ಬಿ ಸೇರಿದ ಅಭ್ಯರ್ಥಿಗೆ ಕನಿಷ್ಠವಾಗಿ ನೂರು ರೂಪಾಯಿ ಇದೆ ಇದು ಸಂಪೂರ್ಣ ಒಂದು ಆನ್ಲೈನ್ ಮುಖವಾಗಿ ಪಾವತಿಸಬಹುದು ಯಾವ ರೀತಿ ಅಂದರೆ ಡೆಬಿಟ್ ಕಾರ್ಡ್ ಮುಖಾಂತರವಾಗಿ ಅಥವಾ ಕ್ರೆಡಿಟ್ ಕಾರ್ಡ್ ಮುಖಾಂತರವಾಗಿ ಈ ಪಾವತಿಯನ್ನು ಪಾವತಿಸಬಹುದಾಗಿರುತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಒಂದು ಅರ್ಜಿ ಶುಲ್ಕ ಇರೋದಿಲ್ಲ ಮತ್ತು ಪಿ ಡಬ್ಲ್ಯೂ ಡಿ ದವರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಗೆ ಅರ್ಜಿ ಶುಲ್ಕ ಇರೋದಿಲ್ಲ ನೀವು ಫ್ರೀಗೆ ಅರ್ಜಿಯನ್ನು ಸಲ್ಲಿಸಬಹುದು ಯಾವುದೇ ರೀತಿಗೆ ಪರೀಕ್ಷೆಯ ಶುಲ್ಕ ಇರೋದಲ್ಲ ಅರ್ಜಿ ಶುಲ್ಕ ಕೂಡ ಇರೋದಿಲ್ಲ ಫ್ರೀಗೆ ಅರ್ಜಿ ಸಲ್ಲಿಸಿ ಏನು ನೀವು ಆನ್ಲೈನ್ ಸೆಂಟರ್ಗೆ ಅರ್ಜಿ ಸಲ್ಲಿಸುವ ಒಂದು ಐವತ್ತು ರೂಪಾಯಿ ಅಥವಾ ನೂರು ರೂಪಾಯಿ ಕೊಟ್ಟಿರ್ತಾರೆ ಅದೇ ನಿಮಗೆ ಕರಿಯಾಗಿರುತ್ತೆ ಆದ ಕಾರಣಕ್ಕಾಗಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸುವ ಅಭ್ಯರ್ಥಿಗೆ ಡಿಸ್ಪ್ಲೇ ಮುಂದೆ ವಿಳಾಸ ಕಾಣಿಸ್ತಾಯಿದಲ್ಲ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಯು ಪಿ ಎಸ್ ಸಿ ಜಿ ಒನ್ಗೆ ಭೇಟಿ ನೀಡಿಕೊಂಡು ಸಂಪೂರ್ಣವಾಗಿ ಮೊದಲಿಗೆ ರಿಜಿಸ್ಟರ್ ಮಾಡಬೇಕಾಗುತ್ತೆ ఇన్ కార్డ్ తిడుచుకుడుతాయి మొదలగ్గ రెజిస్టర్ ఆమెల్ లాగిన్ ఆమేల్ ఐడి సిగ్ లగిన్ మూడు అర్జి సే ಸಂಬಂಧಪಟ್ಟಂತೆ ಪ್ರಮುಖ ದಿನಾಂಕಗಳು ಅನೌನ್ಸ್ ಮಾಡಿದ್ದಾರೆ ಆನ್ಲೈನ್ ಮೂಲಕ ಅರ್ಜಿ ಈಗಾಗಲೇ ಪ್ರಾರಂಭ ಆಗಿದೆ ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ ಅರ್ಜಿ ಪ್ರಾರಂಭ ಆಗಿದೆ ಆದಷ್ಟು ಒಂದು ದಿನ ಅಂದರೆ ಒಂದು ತಿಂಗ್ಳು ಟೈಮ್ ಕೊಟ್ಟಿರೋ ಯಾರು ಕೂಡ ಕುಂಡ್ರಾಕ್ ಹೋಗಬೇಡಿ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ನೋಡಿ ಶೇಕರೆ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅರ್ಜಿಯನ್ನು ಸಲ್ಲಿಸಬಹುದು ಇದರಲ್ಲಿ ಕೂಡ ಏನಾರು ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಏನಾದರೂ ತಪ್ಪು ಕಡಿ ಮಾಡಿದರೆ ಅಂದರೆ ತಪ್ಪು ಏನಾದರೂ ಕೂಡ ಟೈಪ್ ಮಾಡಿದರೆ ನಿಮ್ಮ ಡೇಟಾ ಕೂಡ ತಪ್ಪಾದರೆ ಏನಾದರೂ ಒಂದು ಅರ್ಸಿ ನಂಬರ್ ತಪ್ಪಾದರೆ ಬೇರೆ ಬೇರೆ ಆದಂಥ ಒಂದು ಮಾರ್ಕ್ಸ್ ಕಾರ್ಡ್ ತಪ್ಪಾದರೆ ಒಂದು ನಿಮ್ಮ ಮೊಬೈಲ್ ನಂಬರ್ ತಪ್ಪಾದರೆ ಇಮೇಲ್ ತಪ್ಪಾದರೆ ಈ ರೀತಿ ತಿದ್ದುಪಡಿ ಮಾಡಬೇಕಂತ ನಿಮಗೂ ಕೂಡ ಡೌರ್ಸ್ ಅನಿಸುತ್ತೆ ಯಾವಾಗ ತಿದ್ದುಪಡಿ ಮಾಡಬೇಕು ಅದನ್ನು ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ ಒಂದು ತಿದ್ದುಪಡಿ ಮಾಡುವ ಒಂದು ಆಪ್ಷನ್ ಓಪನ್ ಆಗುತ್ತೆ ಅಲ್ಲಿಂದ ನೀವು ಅರ್ಜಿ ಸಲ್ಲಿಸಿದ ಒಂದು ಐ ಡಿ ಮುಖಾಂತರವಾಗಿ ಒಂದು ತಿದ್ದುಪಡಿ ಮಾಡಿದಂಥ ಒಂದು ಏನು ತಿದ್ದುಪಡಿ ಅಂದರೆ ಏನು ತಪ್ಪು ಮಾಡಿರ್ತಲ್ಲ ಅದನ್ನು ಸರಿ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಆದಷ್ಟು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಇಲ್ಲಿ ತಿದ್ದುಪಡಿ ಮಾಡೋ ಒಂದು ಆಪ್ಷನ್ ಓಪನ್ ಆಗಿರುತ್ತೆ ಅದರ ಮುಖಾಂತರವಾಗಿ ನೀವು ತಿದ್ದುಪಡಿ ಮಾಡಿದ ಅಭ್ಯರ್ಥಿಗಳು ಸಬ್ಮಿಟ್ ಮಾಡ್ಬೋದು ಆಯ್ಕೆಯಾದ ಅಭ್ಯರ್ಥಿಗೆ ಉದ್ಯೋದ ಸ್ಥಳ ಎಲ್ಲೂ ಇರುತ್ತೆ ಅಂದರೆ ಬೇರೆ ದೇಶದಲ್ಲಿ ಉದ್ಯೋಗದ ಸ್ಥಳ ಇಲ್ಲೋದಿಲ್ಲ ನಮ್ಮ ಭಾರತದಲ್ಲೇ ಕೆಲಸ ಸಿಗೋ ಅವಕಾಶ ಇರುತ್ತೆ ಅಂದರೆ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಕೆಲಸ ಸಿಗುತ್ತೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಕೂಡ ಈ ಹುದ್ದೆಗಳು ಖಾಲಿ ಇರುತ್ತೆ ಅಂದರೆ ಒಂದು ಏನು ಭಾರತೀಯ ಒಂದು ಹೆಚ್ಚಿನ ದೊಡ್ಡದಂತಹ ಹುದ್ದೆ ಇದಲ್ಲ ಭಾರತೀಯ ಒಂದು ಅರಣ್ಯ ಸೇವೆ ಅಂತ ಇದಕ್ಕೆ ಅರ್ಜಿಯನ್ನು ಸಲ್ಲಿಸುವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಇದರಲ್ಲಿ ಬೇರೆ ಬೇರೆ ಹುದ್ದೆಗಳು ಖಾಲಿ ಇರುತ್ತೆ ಅದನ್ನು ಮುಂದೂಡಿ ತಿಳಿಸ್ಕೊಡ್ತೇವೆ ಆದಷ್ಟು ಇಲ್ಲಿ ಸಂಪೂರ್ಣ ಕೇಂದ್ರ ಸರ್ಕಾರ ಹುದ್ದೆಯಾಗಿರುತ್ತೆ ಇದು ಸಂಪೂರ್ಣ ಯು ಪಿ ಎಸ್ ಸಿ ಮುಖಾಂತರವಾಗಿ ಆಯ್ಕೆಯನ್ನು ಮಾಡ್ಕೋತಿದ್ದಾರೆ ಇದು ದೊಡ್ಡ ನೇಮಕಾತಿ ಅಂತ ಹೇಳ್ಬೋದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಂದ ದೊಡ್ಡ ಪರೀಕ್ಷೆ ನಡೆಸಿ ಆಯ್ಕೆಯನ್ನು ಮಾಡ್ಕೋತಿದ್ದಾರೆ ಕೊನೆಯ ದಿನಾಂಕ ಒಳಗಾಗಿ ಅರ್ಜಿ ಸಲ್ಲಿಸಿರುವ ಪ್ರಯತ್ನ ಮಾಡಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ತುಂಬ ಡೌಟ್ಸ್ಗಳು ಇರುತ್ತೆ ಹಾಗೆ ಹಾಗೇನಾದ್ರು ಡೌಟ್ಸ್ಗಳು ಅನಿಸಿದ್ರು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಇವುಗಳಿಗೆ ಸಂಬಂಧಪಟ್ಟಂತೆ ಬೇಕಾಗುವ ಒಂದು ಡಾಕ್ಯುಮೆಂಟ್ಸ್ಗಳು ಇಲ್ಲಿ ಮೊದಲೇದೇ ನಿಮ್ಮ ಫೋಟೋ ಕಾಪಿ ಇತ್ತೀಚಿನ ಫೋಟೋ ಕಾಪಿಗಳು ಅಂದ್ರೆ ಸಹಿ ಬೇಕಾಗುತ್ತೆ ಸಿಗ್ನೇಚರ್ ಬೇಕಾಗುತ್ತೆ ಎರಡು ಕೂಡ ಒಂದೇ ಆಗಿರುತ್ತೆ ಸಿಗ್ನೇಚರ್ ಸಹಿ ಇದರಲ್ಲಿ ಯಾವ್ದಾದ್ರು ಒಂದಿದ್ರೆ ನಮ್ಮ ನಡೆಯುತ್ತೆ ಇಮೇಲ್ ಐ ಡಿ ಬೇಕಾಗುತ್ತೆ ಮತ್ತು ಮೊಬೈಲ್ ನಂಬರ್ಗಳು ನಿವಾಸ ಪ್ರಮಾಣ ಪತ್ರ ಅಂದರೆ ಯಾವ ರಾಜ್ಯದಲ್ಲಿ ವಾಸ ಮಾಡುತ್ತಿದ್ದರೆ ಡೊಮೆಷನಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅಂದ್ರೆ ವಾಸಸ್ಥಳದ ಪ್ರಮಾಣ ಪತ್ರ ಯು ಪಿ ಎಸ್ ಗೆ ಕಂಪಲ್ಸರಿಯಾ ಬೇಕಾಗುತ್ತೆ ಇದು ಆದಷ್ಟು ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಆದಾಯ ಪ್ರಮಾಣ ಪತ್ರ ಇದ್ರೆ ಇರುತ್ತೆ ಅಥವಾ ವೇಲೇಸ್ ನಡೆಯುತ್ತೆ ಕಂಪಲ್ಸರಿ ಏನಂತಲ್ಲ ಆದರೆ ಕಂಪಲ್ಸರಿ ಬೇಕಾಗಿರೋದು ಜಾತಿ ಪ್ರಮಾಣ ಪತ್ರ ಇದು ಮಾತ್ರ ಬೇಕಾಗುತ್ತೆ ಶೈಕ್ಷಣಿಕ ಅಂಕಪಟ್ಟಿಗಳು ನೀವು ಡಿಗ್ರಿ ಮೇಲೆ ಅರ್ಜಿ ಸಲ್ಲಿಸೋದ್ರಿಂದ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಯಾವ ಮೇಲೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸ್ತಾರಲ್ಲ ಥರದ್ದು ಅಂಕಪಟ್ಟಿಗಳು ಬೇಕಾಗುತ್ತೆ ಕೊನೆಯದಾಗಿ ಬೇಕಾಗಿರೋದು ಎರಡು ಡಾಕ್ಯುಮೆಂಟ್ಸ್ ಅವು ತಿಳಿದುಕೊಳ್ಳೋ ಮೊದಲು ಇನ್ನೂವರೆಗೆ ಯಾರು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಏನಾದರೂ ಡೋರ್ಸ್ ಅನ್ಸಿದ್ರು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಮತ್ತು ಎಡೇನು ಇಷ್ಟ ಆದರೆ ಒಂದು ಲೈಕ್ ಅನ್ನ ಕೊಡೋದನ್ನ ಮರೆಯೋಕ್ಕೆ ಹೋಗಬೇಡಿ ನೋಡಿ ಶಿಕ್ಷಕ್ರೆ ಮುಂದಿನ ಡಾಕ್ಯುಮೆಂಟ್ಸ್ ನೋಡೋದಾದ್ರೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಕನ್ನಡ ಶಾಲೆಯಲ್ಲಿ ಕಲ್ತಂಥ ಅಭ್ಯರ್ಥಿಗೆ ಈ ಎರಡೂ ಕೂಡ ಯಾವ ಬರ್ತಾರೆ ಅಂತ ಗೊತ್ತೇ ಇರತ್ತೆ ಒಂದು ಇಂಗ್ಲೀಷ್ ಮೀಡಿಯಂ ಕಲಿತಂಥ ಅಭ್ಯರ್ಥಿಗೆ ಇಂಗ್ಲೀಷ್ ಒಂದು ಸರ್ಟಿಫಿಕೇಟ್ ಕೂಡ ತೆಗೆದುಕೊಡ್ತಾರೆ ಕಾಲೇಜಿನಲ್ಲಿ ಅಥವಾ ಒಂದು ಹಸುಗಳಿಗೆ ಸಂಬಂಧಪಟ್ಟಂತೆ ಮೀಡಿಯಂಗಳು ಇದ್ದಿರ್ತಲ್ಲ ಅದರಲ್ಲಿ ಕೊಡ್ತಾರೆ ಅದನ್ನು ತೆಗೆದುಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಡೇಟ್ ಅನೌನ್ಸ್ ಕೇಳುತ್ತೆ ಅದು ಯಾವುದೇ ರೀತಿಯಾಗಿ ಡೇಟ್ ಅನೌನ್ಸ್ ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿದ ತಕ್ಷಣ ನಡೀತಾ ಅದು ಪ್ರಿಂಟ್ ಕೇಳೋದಲ್ಲ ಡೇಟ್ ಅಷ್ಟೇ ಹಾಕೋಬೋದು ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತೆ ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ ಬೇಕು ಐ ಡಿ ಪ್ರೂಫೇ ನಿಮ್ಮ ಪ್ಯಾನ್ ಕಾರ್ಡ್ ಕೇಳ್ತಾರೆ ಎಷ್ಟು ಡಾಕ್ಯುಮೆಂಟ್ಸ್ ಇದ್ದರೂ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನೇನು ಈಗಿನ ದಿನಮಾನದಲ್ಲಿ ಆಧಾರ್ ಕಾರ್ಡ್ ಗೆ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿದ್ರೆ ಐದೇ ನಿಮಿಷದಲ್ಲಿ ಪ್ಯಾನ್ ಕಾರ್ಡ್ ಅನ್ನು ತೆಗೆದುಕೊಡ್ತಾರೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಪ್ಯಾನ್ ಕಾರ್ಡ್ ಇದ್ದೇ ಇರುತ್ತೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಐ ಡಿಫೈ ಪ್ಯಾನ್ ಕಾರ್ಡ್ ತೆಗೆದು ಇಟ್ಕೋಬೇಕು ಈಗಿನ ದಿನಮಾನದಲ್ಲಿ ಎಲ್ಲ ಅಭ್ಯರ್ಥಿಗೆ ಸಂಬಂಧಪಟ್ಟಂತ ಹೇಳ್ತಾ ಇರೋದು ನೋಡಿ ಶಕ್ರೆ ಇದ್ರ ಬಗ್ಗೆ ಏನಾದರೂ ಡೋರ್ಸ್ ಕೂಡ ಅನಿಸಿದ್ರು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಮ್ಮತ್ತೆ ಮುಂದೂಡುವ ಸಿಗ್ತೀವಿ